ಈ ಫಿಲಮ್ ಮಲಯಾಳಂ ಅಲ್ಲಿ ಬಂದಿದ್ರೆ ಇಷ್ಟೊತ್ತು ಕನ್ನಡದವರೆಲ್ಲ ಬಂದು ನೋಡ್ತಿದ್ರು. ನಾನು ಹೇಳ್ತಾ ಇದ್ದೀನಿ, ಒಂದು ಸರಳ ಪ್ರೇಮಕತೆ ನೋಡಲಿಲ್ಲ ಪರವಾಗಿಲ್ಲ, ನೀವು ಈ ಸಿನಿಮಾ ನೋಡಿ. ಹಾಯ್ ಎಲ್ಲರಿಗೂ ನಮಸ್ಕಾರ, ನಾನು ಸುನಿ ಮಾತಾಡ್ತಾ ಇದ್ದೀನಿ. ಇವತ್ತು ಬ್ಲಿಂಕ್ ಸಿನಿಮಾ ನೋಡಿದೆ, ಸೊ ಟೀಮ್ ಅವರೆಲ್ಲ ಸಿಕ್ಕಿರೋದು ಸರ್ಪ್ರೈಸಿಂಗ್ಲಿ ಖುಷಿ. ಇವರು ಕರೆದು ನೋಡ್ತಿಲ್ಲ, ನಾನು ಆಡಿಯನ್ಸ್ ಆಗಿ ಬಂದು ನೋಡ್ತಾ ಇರೋದು, ಸೊ ಅಷ್ಟು ಒಳ್ಳೆ ರಿಪೋರ್ಟ್ಸ್ ಇತ್ತು. ಬಟ್ ಸಿನಿಮಾ ನೋಡಿದ್ಮೇಲೆ ಕಾರ್ವಾಗಿ ಹೇಳ್ಬೇಕ ಏನಾದರೂ ಅಫೆನ್ಸಿವ್ ಆಗಿ ಹೇಳ್ಬೇಕ ಗೊತ್ತಿಲ್ಲ. ಈ ಫಿಲಮ್ ಮಲಯಾಳಂ ಬಂದಿದ್ರೆ ಇಷ್ಟೊತ್ತು ಕನ್ನಡದವರೆಲ್ಲ ಬಂದು ನೋಡ್ತಿದ್ರು. ಕನ್ನಡದಲ್ಲಿ ಬಂದಿರೋದಕ್ಕೆ ಕನ್ನಡದವರು ಬಂದು ನೋಡ್ತಿಲ್ಲ ಅಂತ ಅನಿಸ್ತಿದೆ ನನಗೆ. ಯಾಕಂದರೆ ಅಂದರೆ ಬುಕ್ ಮೈ ಶೋ ನೋಡ್ಬೇಕಾದ್ರೆ ನಮಗೆ ಗೊತ್ತಾಗುತ್ತೆ ಏನೇನು ಡಿಫ್ರೆನ್ಸ್ ಇದೆ ಅಂತ. ಅಫ್ಕೋರ್ಸ್ ಇಷ್ಟ ಆಗೋದು ಬಿಡೋದು ಸೆಕೆಂಡ್ರಿ, ಈ ರೀತಿದೊಂದು ಪ್ರಯತ್ನ ಆದಾಗ ನೀವೆಲ್ಲರೂ ಅಟೆಂಡೆನ್ಸ್ ಹಾಕ್ಲೇಬೇಕು ಈ ರೀತಿ ಥಿಯೇಟ್ರ್ಗಳಿಗೆ. ತುಂಬ ಜನ ಹೇಳ್ತಿರ್ತೀರ ಒಳ್ಳೆ ಸಿನಿಮಾಗಳು ಬಂದಿಲ್ಲ ಬಂದಿಲ್ಲ ಅಂತ. ಅಫ್ಕೋರ್ಸ್ ನೀವು ಕನ್ಫ್ಯೂಸ್ ಆಗಿರ್ತೀರಿ, ಯಾಕಂದರೆ ಬರೋ ಸಿನಿಮಾ ಎಲ್ಲ ನಾವು ಬರ್ತೀವಿ, ಸಿನಿಮಾ ಸಖದಾಗಿದೆ ಅಂತ ಹೇಳ್ತೀವಿ, ಸೊ ನಿಮಗೂ ಹೋದ್ಮೇಲೆ ಇದು ಯಾವ್ದು ಚೆನ್ನಾಗಿದೆ ಯಾವ್ದು ಚೆನ್ನಾಗಿಲ್ಲ ಅನ್ನೋದು ಕನ್ಫ್ಯೂಷನ್ ಇರುತ್ತೆ. ಬಟ್ ಈ ಸಿನಿಮಾ ಈ ಪ್ರಯತ್ನಕ್ಕಿದೆಯಲ್ಲ, ಎಲ್ಲರೂ ಒಮ್ಮೆ ಅಟೆಂಡೆನ್ಸ್ ಹಾಕಲೇಬೇಕು. ಏನು ಇವತ್ತು 10 ಶೋಗಳು 20 ಶೋಗಳು ಇದೆ ಮಲ್ಟಿಪ್ಲೆಕ್ಸಲ್ಲಿ, ಇದು 100 ಶೋ 200 ಶೋ ಆಗಲೇಬೇಕು. ನೀವೆಲ್ಲ ಹೋಗಿ ಸಿನಿಮಾ ನೋಡಲೇಬೇಕು. ಸೊ ನಾನು ಹೇಳ್ತಾ ಇದ್ದೀನಿ, ಒಂದು ಸರಳ ಪ್ರೇಮಕತೆ ನೋಡಲಿಲ್ಲ ಪರವಾಗಿಲ್ಲ, ನೀವು ಈ ಸಿನಿಮಾ ನೋಡಿ.